ನಂಬಿಕೆ ನಂಬಿಕೆಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಆರು ನೂತನ ಸೃಷ್ಟಿ ಅಧ್ಯಾಯ ಹದಿನೈದು ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ ಮುನ್ನೂರ ಈ ಲೋಕದವರು ತಮ್ಮ ಅಸ್ವಸ್ಥತೆಗಳಿಗಾಗಿ ಗಿಡಮೂಲಿಕೆಗಳನ್ನು ಹುಡುಕುತ್ತಿರುವಾಗ ನೂತನ ಸೃಷ್ಟಿಗಳು ಅದರಲ್ಲಿ ಯಾವುದನ್ನು ಬಯಸದೆ ಅವರು ತಮ್ಮ ವಿಶ್ವಾಸವನ್ನು ತೋರಿಸುವುದಕ್ಕಾಗಿ ಎಲ್ಲಾ ನೋವುಗಳನ್ನು ಸಹಿಸಿಕೊಳ್ಳಬೇಕು ಎಂಬ ಅಭಿಪ್ರಾಯವನ್ನು ಇದು ನೀಡುತ್ತದೆಯೇ ಯಾವ ಕಾರಣವಾಗಿಯೂ ಇಲ್ಲ ಈ ಸುವಾರ್ಥ ಯುಗದಲ್ಲಿ ದೇವರು ತನ್ನ ಜನರೊಂದಿಗೆ ಅವರ ದೇಹಕ್ಕೆ ಅನುಸಾರವಾಗಿ ವ್ಯವಹರಿಸುವುದಿಲ್ಲ ಆದರೆ ನೂತನ ಸೃಷ್ಟಿಗಳಾಗಿ ವ್ಯವಹರಿಸುತ್ತಾನೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಇದು ನಮ್ಮ ಮನಸ್ಸಿನಲ್ಲಿ ಉತ್ತಮ ಪರಿಣಾಮವನ್ನು ಬೀರಬೇಕು ಮಾಂಸವು ಯಾವುದಕ್ಕೂ ಬರುವುದಿಲ್ಲ ನಾವು ಹೇಗೂ ಅದನ್ನು ಮರಣಕ್ಕೆ ಲಯವಾಗುವುದಕ್ಕೆ ಪ್ರತಿಷ್ಠಿಸಿದ್ದೇವೆ ನೂತನ ಸೃಷ್ಟಿಗಳಾಗಿ ನಮ್ಮ ಆಸಕ್ತಿಯೇ ನಮ್ಮ ಮುಖ್ಯ ಚಿಂತನೆಯಾಗಿರಬೇಕು ಆದರೆ ನಮ್ಮ ಮರ್ತ್ಯ ಶರೀರಗಳ ಬಗ್ಗೆ ಅವುಗಳನ್ನು ಸಮಂಜಸವಾಗಿ ಕ್ರಮವಾಗಿ ಇಟ್ಟುಕೊಳ್ಳುವ ಬಗ್ಗೆ ಆರಾಮವಿಲ್ಲದಿರುವಿಕೆಯ ಕೊರತೆಯಿಂದ ಮುಕ್ತವಾಗುವ ಬಗ್ಗೆ ನಮಗೆ ಹಕ್ಕು ಇದೆ ಆದರೆ ಅವು ಯಾವಾಗಲೂ ನಮ್ಮ ಸೇವೆಯ ಒಡಂಬಡಿಕೆಯನ್ನು ನೆರವೇರಿಸಲು ನಮ್ಮ ಸೇವಕರಂತೆ ಇರಬೇಕಾಗುತ್ತದೆ ದೇಹವು ಹಸಿದು ಆಹಾರವನ್ನು ಮತ್ತು ಪಾನೀಯವನ್ನು ಕೇಳುತ್ತದೆಯೋ ಅವುಗಳನ್ನು ಒದಗಿಸುವುದನ್ನು ಕರ್ತನು ಒಪ್ಪುತ್ತಾನೆಂದು ನಾವು ನಂಬುತ್ತೇವೆ ಅವುಗಳು ನಾವು ನಿಷ್ಠೆಯಿಂದ ಕರ್ತನ ಕಾರ್ಯವೆಸಗಲು ನಮ್ಮನ್ನು ಶಕ್ತರನ್ನಾಗಿ ಮಾಡುತ್ತವೆ ಶೀತ ಮತ್ತು ಅಸೌಕರ್ಯವನ್ನು ಅನುಭವಿಸುತ್ತವೆಯೋ ಅದಕ್ಕೆ ದೇವರು ಒಪ್ಪುವಂತಹ ಬಟ್ಟೆಗಳನ್ನು ಒದಗಿಸುವುದು ನಮ್ಮ ಹಕ್ಕು ಅದು ಜ್ವರದ ತಾಪದಿಂದ ಬಳಲುತ್ತಿದೆಯೋ ಅಥವಾ ನೋವಿನಿಂದ ನರಳುತ್ತಿದೆಯೋ ನಾವು ಪ್ರಯೋಜನಕಾರಿ ಎಂದು ತಿಳಿದಿರುವ ಯಾವುದೇ ಉಪಶಮನವನ್ನು ನೀಡಿ ಅದನ್ನು ಕಡಿಮೆಗೊಳಿಸುವುದು ನಮ್ಮ ಕರ್ತವ್ಯ ಆದರೆ ನಾವು ನಮ್ಮನ್ನು ಸೂಕ್ಷ್ಮ ದೃಷ್ಟಿಯುಳ್ಳವರಿಗೆ ಕ್ರೈಸ್ತ ವಿಜ್ಞಾನಿಗಳಿಗೆ ವಶೀಕರಣ ಮಾಡುವವರಿಗೆ ಅಥವಾ ವಿರೋಧಿಯ ಸಹಾಯದಿಂದ ಮಂತ್ರೋಚ್ಚಾರಣೆ ಮಾಡಿ ಕಷ್ಟ ನಿವಾರಣೆ ಮಾಡುತ್ತೇವೆಂದು ಹೇಳಿಕೊಂಡು ನಮ್ಮ ಮನಸ್ಸನ್ನು ಪಾಶದಿಂದ ಬಂಧಿಸುವವರಿಗೆ ಒಪ್ಪಿಸಿಕೊಡಬಾರದು ತಮ್ಮ ಬಡ ದುರ್ಬಲವಾದ ಮರಣದ ಅಂಚಿನಲ್ಲಿರುವ ದೇಹದ ಪಾಲನೆಯಲ್ಲಿ ಸ್ವಾಭಾವಿಕ ಮಾನವರು ಅನುಭವಿಸುವ ಎಲ್ಲ ಸೌಕರ್ಯಗಳನ್ನು ಪಡೆಯಲು ನೂತನ ಸೃಷ್ಟಿಗಳು ಬದ್ಧರಾಗಿದ್ದಾರೆ ಅಷ್ಟೇ ಏಕೆ ಇನ್ನೂ ಹೆಚ್ಚಾಗಿ ಬದ್ಧರಾಗಿದ್ದಾರೆ ಪ್ರತಿಯೊಬ್ಬ ನೂತನ ಸೃಷ್ಟಿಯು ತನ್ನ ದೇಹದ ಸಮಂಜಸವಾದ ಜಾಗರೂಕತೆ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ನೂತನ ಸೃಷ್ಟಿಯಲ್ಲಿ ಆತನ ಕರ್ತವ್ಯವು ತೀವ್ರಗೊಳ್ಳುತ್ತದೆ ಕಾರಣವೇನೆಂದರೆ ಅವರ ದೇಹವು ಮರಣ ಪರ್ಯಂತರ ಕರ್ತನ ಸೇವೆಗೆ ಸಮರ್ಪಿತವಾಗಿವೆ ಮತ್ತು ಅವರು ತಮ್ಮಿಂದಾದ ಮಟ್ಟಿಗೆ ಹೆಚ್ಚಿನ ತ್ಯಾಗದ ಸೇವೆಯನ್ನು ಮಾಡಬೇಕಾಗುತ್ತದೆ ಕೆಲವರು ನಾನು ಉರಿಗೆ ಆದಷ್ಟು ಬೇಗ ಕ್ರೀಮ್ ಅಥವಾ ಯಾವುದಾದರೂ ಮಾಮೂಲಿ ಮುಲಾಮನ್ನು ಹಚ್ಚುತ್ತೇನೆ ಅಥವಾ ವಿವಿಧ ಆಹಾರಗಳನ್ನು ಪಥ್ಯ ಮಾಡುವ ಪದ್ಧತಿಯನ್ನು ಅನುಸರಿಸುತ್ತೇನೆ ಆದರೆ ನಾನು ಯಾವುದೇ ಮದ್ದನ್ನಾಗಲಿ ಮುಲಾಮನ್ನಾಗಲಿ ಕೊಂಡುಕೊಳ್ಳುವ ಬಗ್ಗೆ ವೈದ್ಯರನ್ನು ಕರೆಯುವ ಬಗ್ಗೆ ಸಂಪೂರ್ಣವಾಗಿ ಬೇರೆಯ ರೀತಿಯಲ್ಲಿ ಯೋಚಿಸುತ್ತೇನೆ ಎಂದು ಹೇಳಲು ಸಿದ್ಧರಿರಬಹುದು ಆದರೆ ಅಂತಹ ವಿವೇಚನೆಯು ಅರ್ಥವಿಲ್ಲದ್ದು ನಮಗೆ ಶೀತಬಾಧೆ ಉಂಟಾದಾಗ ನಾನು ಬಟ್ಟೆಗಳನ್ನು ಧರಿಸಿ ಬೆಚ್ಚಗಾಗುತ್ತೇನೆ ನನ್ನಲ್ಲಿ ಸ್ವಂತ ಕುರಿಗಳಿರುವುದಾದರೆ ಉಣ್ಣೆ ಕತ್ತರಿಸಿ ಬೇಕಾದಂಗೆ ಅದನ್ನು ಸಿದ್ಧಪಡಿಸಿಕೊಂಡು ಶೀತದಿಂದ ನನ್ನನ್ನು ರಕ್ಷಿಸಿಕೊಳ್ಳುತ್ತೇನೆ ಆದರೆ ನಾನು ಇತರರು ತಯಾರಿಸಿದ ಉಡುಪನ್ನು ಅದು ಎಷ್ಟೇ ಉತ್ತಮ ಮಟ್ಟದ್ದಾಗಿದ್ದರೂ ಅನುಕೂಲಕರವಾಗಿದ್ದರೂ ಅದನ್ನು ಧರಿಸುವುದಿಲ್ಲ ಎಂದೂ ಸಹ ಹೇಳಬಹುದಲ್ಲವೇ ಅಥವಾ ನಮಗೆ ಹಸಿವಾದಾಗ ನಾವು ನಾವೇ ಬಿತ್ತಬೇಕು ನಾವೇ ಕೊಯ್ಯಬೇಕು ನಾವೇ ಹಿಟ್ಟು ಮಾಡಿ ನಾವೇ ರೊಟ್ಟಿ ತಯಾರಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆಯೇ ನಾವು ನಮ್ಮ ದೇಹದ ಅಗತ್ಯತೆಗಳಿಗಾಗಿ ರೈತರ ಮಾಂಸ ಮಾರಾಟಗಾರರ ರೊಟ್ಟಿ ತಯಾರಿಸುವವರ ಹಾಗೂ ದರ್ಜೆಗಳ ಕೆಲಸವನ್ನು ನಮ್ಮ ಮೇಲೆ ತೆಗೆದುಕೊಳ್ಳುವುದು ಸಾಧ್ಯವೇ ಅಥವಾ ನಮ್ಮ ದೇಹದ ನೋವನ್ನು ಉಪಶಮನಗೊಳಿಸಲು ಇತರ ಸಹೋದರರ ನೆರೆಯವರ ಅಥವಾ ಅಪರಿಚಿತರ ಸಹಾಯವನ್ನು ತೆಗೆದುಕೊಳ್ಳುವುದು ಪಾಪವೇ ಖಂಡಿತವಾಗಿಯೂ ಅಲ್ಲ ನಾವು ಔಷಧಿಗಳನ್ನು ಪ್ರತಿಪಾದಿಸುತ್ತಿದ್ದೇವೆಂದು ಅರ್ಥೈಸಬಾರದು ಆದರೆ ಸಾಮಾನ್ಯ ಜ್ಞಾನವನ್ನು ಮದ್ದು ಮಾಡುವುದನ್ನು ನಿಸ್ಸಂದೇಹವಾಗಿ ಅವಿವೇಕ ಅಥವಾ ಅಪರಾಧದ ಮಟ್ಟಕ್ಕೂ ಕೊಂಡೊಯ್ಯಬಹುದು ಆಹಾರ ಪದ್ಧತಿಯನ್ನು ಸರಿಪಡಿಸಿಕೊಂಡು ಪಥ್ಯ ಮಾಡುವುದನ್ನು ಸಾಧ್ಯವಾದಷ್ಟು ಆರಿಸಿಕೊಳ್ಳಬೇಕು ನೂತನ ಸೃಷ್ಟಿಗಳಿಗೆ ನೀಡುವ ಸೂಚನೆ ಈ ರೀತಿಯಾಗಿದೆ ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ ಪಿಲಿಪಿ ನಾಲ್ಕು ಐದು ಇದು ಔಷಧಿ ಆಹಾರ ಇವೇ ಮುಂತಾದವುಗಳೆಲ್ಲವುಗಳಿಗೆ ಅನ್ವಯವಾಗುತ್ತದೆ ಏಸು ಕ್ರಿಸ್ತನು ಮಾಡಿದ್ದೇನು ಅಪೋಸ್ತಲರು ಆತನ ಹೆಜ್ಜೆ ಜಾಡಿನಲ್ಲಿ ಹೇಗೆ ಮುಂದುವರೆದರು ನಾವು ಉತ್ತರಿಸುವುದೇನೆಂದರೆ ಏಸುವಾಗಲಿ ಅಪೋಸ್ತಲರಾಗಲಿ ಯಾವುದೇ ಒಂದು ಸಭೆಯವರನ್ನು ಗುಣಪಡಿಸಿದ ದಾಖಲೆ ಇಲ್ಲ ಕ್ರಿಸ್ತನು ಕಾಯಿಲೆಯವರನ್ನು ಗುಣಪಡಿಸಿದ್ದು ಈ ವಿಷಯದಲ್ಲಿ ದೇವರ ಚಿತ್ತವನ್ನು ಬಹಿರಂಗಪಡಿಸುವ ಒತ್ತಾಯವನ್ನು ಸೂಚಿಸುತ್ತದೆಯೋ ಇದಕ್ಕೆ ನಮ್ಮ ಉತ್ತರವೇನೆಂದರೆ ಗುಣ ಹೊಂದಿಕೊಂಡವರಲ್ಲ ಗುಣಪಡಿಸುವವನು ನಮ್ಮ ಮಾದರಿಯಾಗಿದ್ದಾನೆ ನಮ್ಮ ಕರ್ತನು ಆಶ್ಚರ್ಯಕರವಾದ ರೀತಿಯಲ್ಲಿ ಸಹಸ್ರಾರು ಮಂದಿಗೆ ಉಣಬಡಿಸಿದನು ನಾವು ಸಹ ಅದೇ ರೀತಿಯಲ್ಲಿ ಚಮತ್ಕಾರವಾಗಿ ಆಹಾರ ಪಡೆದುಕೊಳ್ಳಬೇಕೋ ಅದಕ್ಕೆ ವ್ಯತಿರಿಕ್ತವಾಗಿ ಕೂಡದು ನೂತನ ಸೃಷ್ಟಿಯು ಮುಖ್ಯಸ್ಥನು ದೈವಿಕ ಶಕ್ತಿಯನ್ನು ತನ್ನ ಸ್ವಂತ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳಲು ನಿರಾಕರಿಸಿದಂತೆ ನಾವು ಸಹ ಮಾಡಬೇಕು ಮತ್ತಾಯ ನಾಲ್ಕು ಎರಡರಿಂದ ನಾಲ್ಕು ಇಪ್ಪತ್ತಾರನೇ ಅಧ್ಯಾಯ ಐವತ್ಮೂರನೆಯ ವಚನ ಆತನು ಹಸಿದಾಗ ತನ್ನ ಶಿಷ್ಯರನ್ನು ರೊಟ್ಟಿ ಕೊಂಡುಕೊಳ್ಳಲು ಕಳುಹಿಸುತ್ತಾನೆ ವಿಶ್ರಾಂತಿ ಬೇಕಾದಾಗ ಭಾವ್ಯ ಕಟ್ಟೆ ಮುಂತಾದೆಡೆ ದಣಿವಾರಿಸಿಕೊಳ್ಳುತ್ತಾನೆ ಆತನಿಗೆ ತನ್ನ ಚೈತನ್ಯವು ನಷ್ಟ ಹೊಂದಿದಾಗಲೂ ಕುಂದಿದಾಗಲೂ ಈ ಸ್ವಾಭಾವಿಕ ತೊಂದರೆಗಳ ನಿವಾರಣೆಗಾಗಿ ಆತನು ಪ್ರಾರ್ಥಿಸಲಿಲ್ಲ ಅವುಗಳನ್ನು ತನ್ನ ಸಮರ್ಪಣೆಯ ಭಾಗವೆಂಬಂತೆ ಸಂತೋಷವಾಗಿ ಸಹಿಸಿಕೊಂಡನು ಅದರಂತೆ ನಾವೂ ಸಹ ಮಾಡಬೇಕು ಎಂಬುವಂತದ್ದೇ